ಬಿಜೆಪಿ 10 ವರ್ಷದಲ್ಲಿ ಏನು ಸುಳ್ಳಿದೆ ಅದು ಜನರ ಹತ್ರ ಒಯ್ಯಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಏನಿದೆ ಅದರೆಲ್ಲ ಜನರ ಹತ್ರ ಹೋಗಿ ಮುಟ್ಟಿಸ್ಬೇಕು ಅಂತ ಹೇಳಿ, ಆಮೇಲೆ ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನೆಲ್ಲ ಬದಿಗೊತ್ತಿ ಎಲ್ಲರನ್ನ ಕಾನ್ಫಿಡೆನ್ಸ್ ಆಗಿ ತಗೊಂಡು ಹೋಗ್ಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ಎಲ್ಲರಿಗೆ ಈ ತರ ಒಂದು ತಾಕೀತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀವಿ. ಸಾರಿ, ಅದೇನು ಹೊಸದಲ್ಲ. ಇಫ್ ದೇರ್ ಇಸ್ ಎನಿಥಿಂಗ್ ನ್ಯೂ ದೆನ್ ವಿಲ್ ಡಿಸ್ಕಸ್. ಅಪಾರ್ಟ್ ಫ್ರಮ್ ದಟ್ ಎನಿಥಿಂಗ್ ಎಲ್ಸ್ ದೇವ್ ಗಾಟ್ ರಾದರ್ ದನ್ ಕ್ರಿಟಿಸೈಸ್ ಇಗಸ್, ದೇ ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಆಫ್ ಟಾಕಿಂಗ್ ಅಬೌಟ್ ದೇರ್ 10 ಇಯರ್ಸ್ ಪ್ರೋಗ್ರೆಸ್ ರಾದರ್ ದನ್ ಕ್ರಿಟಿಸೈಸ್ ಇಗಸ್. ದಿಸ್ ಇಸ್ ಬೀನ್ ವೆರಿ ಓಲ್ಡ್ ಟ್ರಿಕ್ಸ್ ಆಫ್ ಬಿಜೆಪಿ. 10 ವರ್ಷದಲ್ಲಿ ಅವ್ರು ಏನ್ ಮಾಡಿದಾರೆ ಅಂತ ಹೇಳದ್ ಬಿಟ್ಟು ಬರೀ ಇದನ್ನ ಕಾಂಟ್ರವರ್ಸಿ ಮಾತನಾಡ್ತಕ್ಕಂತ ಕುಂದಿರಬಾರ್ದು ಅಂತ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ. ನೋಡಿ, 38% ಲಾಸ್ಟ್ ಟೈಮ್ ಅವ್ರಿಗೆ ಏನು ವೋಟ್ ಶೇರ್ ಬಂದಿದೆ 37 ಆಡ್. ದಿಸ್ ಟೈಮ್ ದೇ ವಿಲ್ ಬಿ ಲೆಸ್ ದನ್ 29% to 30%. ದೇ ವಿಲ್ ನಾಟ್ ಎಕ್ಸೀಡ್ ಮೋರ್ ದನ್ 180 to 220 ಸೀಟ್ಸ್. ಇಟ್ ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ ಬಿಜೆಪಿ ಇಸ್ ಗೋಯಿಂಗ್ ಟು ಲೂಸ್ ಹ್ಯಾಂಡ್ಸ್ ಡೌನ್. ಸ್ಟೇಟಲ್ಲಿ, ಸೆಂಟ್ರಲ್ಲಿ ಎರಡು, ಸ್ಟೇಟ್ನಲ್ಲಿ ವಿಲ್ ಬಿ ವಿನ್ನಿಂಗ್ ರೌಂಡ್ ಬಟ್ 20 ಸೀಟ್ಸ್ ಅಂತ ನನ್ನ ಅಭಿಪ್ರಾಯ ಇದೆ. ಈ ಸಂದರ್ಭ ಕೇಳಿಕೊಳ್ಳಿ. ಅಲ್ಲ, ನಮಗೆಲ್ಲನೂ ಲಾಭ ಇದೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಗೋಯಿಂಗ್ ಅಗೇನೆಸ್ಟ್ ಬಿಜೆಪಿ ಡೆಫಿನೆಟ್ಲಿ ಇಸ್ ನಮಗೆ ಲಾಭ ಆಗುತ್ತೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿಯವ್ರನ್ನ ಸೋಲಿಸ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ, ಮೋದಿಯವ್ರನ್ನೇ ಸೋಲಿಸ್ತೀವಿ. ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವ್ರ ಹೆಸರ ಮೇಲೆ ಓಟ್ ಕೇಳ್ತಲ್ಲ, ಮೋದಿ ಹೆಸರ ಮೇಲೆ ಓಟ್ ಕೇಳ್ತಾ ಇದ್ರೆ ಮೋದಿಯವ್ರನ್ನೇ ಸೋಲಿಸ್ತೀವಿ. 20 ಸೀಟ್ ಗೆಲ್ತೀವಿ. ಅದ್ ಯಾರು ನಿಮಗೆ ಗುರುತು, ನಮಗೆ ಗುರುತು, ನನಗೆ ಗುರುತು. ನಾರವಂತೂ ಮೋದಿ ಅವರಿಗೆ ಟೀಕೆ ಮಾಡ್ತಾ ಇಲ್ಲ, ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರೆ ಎಲ್ಲಿ ಟೀಕೆ ಇದೆ? 10 ವರ್ಷದಲ್ಲಿ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ಟೀಕೆನಾ ಅದು? ಥ್ಯಾಂಕ್ ಯು.